ಲೀಟರ್ಸ್ ಹೇಳಿ ಗಾಡಿದು ಸರ್. ಗಾಡಿ ಯಾವ್ದಿದು ಸರ್? ಇದು ಬಜಾಜ್ ಮ್ಯಾಕ್ಸಿಮಾನಾ? ಬಜಾಜ್ ಮಾಡೆಲ್ ಏನಂದ್ರೆ ಸರ್? 2019. 2019 ಎಷ್ಟು ಓಡಿದೆ ಸರ್? ಇದು 36,000 ಓಡಿದೆ. 36,000 ಮಾತ್ರ ಓಡಿದೆ. 36,000 ಓಡಿದೆ. ಓಕೆ, ಎಲ್ಲಿ ರಿಜಿಸ್ಟ್ರೇಷನ್ ಎಲ್ಲಿದೆ ಇದು ಸರ್? ಇದು 10 ಚಾಮರಾಜನಗರ್. 26,000 ಓಡಿರೋದು. ಸಾರಿ, 26,000 ಮಾತ್ರ ಓಡಿದೆ. 26,000 ಓಡಿದೆ. ಇದು ಬಾಡಿ ಎಲ್ಲ ಎಕ್ಸ್ಟ್ರಾ ವರ್ಕ್ ಮಾಡಿಸಿದೀರಾ? ಹಾಂ ಸರ್. ಈ ತರ ಬಾಡಿ ಹೊರಗಡೆ ಮಾಡಿಸ್ತೀವಿ ಅಂದ್ರೆ ಎಷ್ಟಾಗ್ಬೋದು ಸರ್? ಇದು 25-27,000 ಆಗುತ್ತೆ ಸರ್. 25-27,000 ಆಗುತ್ತೆ ಹೊರಗಡೆ ಮಾಡಿಸ್ಬೇಕಂದ್ರೆ. ಸೊ ಈ ಗಾಡಿಗೆ ಆಲ್ರೆಡಿ ಮಾಡಿಸಿದ್ದೀರಾ? ಇದು ಸರ್. ಈಗ ಏನ್ ರೇಟ್ ಹೇಳ್ತಾ ಇದೀರಾ ಸರ್? ಇದು ಸರ್, ಇದು 2,00,000 ಹೇಳ್ತಾ ಇದೀವಿ. 2,00,000 ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ. ಡಿಸ್ಕೌಂಟ್ ಮಾಡಿ, ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ನಮ್ಮ ಚಾನೆಲ್ ಇಂದ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 10,000 ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಯೂಟ್ಯೂಬ್ ಚಾನೆಲ್ ಇಂದ ಬಂದ್ರೆ. ಓಕೆ, ಸೀಮ್ ಶಿನೆಸ್ ಎಲ್ಲ ಫ್ರೆಶ್ ಬರುತ್ತೆ. ಓಕೆ, ಟೈರ್ ಗೀರ್ ಎಲ್ಲ ಕಂಡೀಷನ್ ಐತೆ. ಓಕೆ, ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. 2007 ಮಾಡಲ್ ಇದು ಗಾಡಿ. ಫಾಸ್ಟ್ ಫುಡ್ ಸರ್. ಓಕೆ, ಯಾವ್ದಿದು ಸರ್? ಫಾಸ್ಟ್ ಫುಡ್. ಟಾಟಾ ಏಪಾ? ಇಲ್ಲ ಸರ್, ಆಪೆ. ಆಪೆ, ಆಪೆ ಗಾಡಿ. 34 ಪಾಸಿಂಗ್. ಏನ್ ಮಾಡಲ್ ಹೇಳಿದ್ದು ಸರ್? 2007. 2007 ಮಾಡಲ್. ಎಷ್ಟೋನರ್ ಆಗಿದೆ ಸರ್? 3,400 ಆಗಿದೆ. ಓಡಿರೋದು 32,000 ಆಡಿದ್ ಸರ್. ಓಕೆ, ಸೊ ಫ್ರೆಂಡ್ಸ್ ನೋಡಬಹುದು ಈ ಗಾಡಿ ಎಸ್ಪೆಷಲಿ ಫಾರ್ ನಿಮ್ಗೆ ಹೋಟೆಲ್ಗೋಸ್ಕರ ಮಾಡಿದ್ದಾರೆ. ನೋಡಬಹುದು ತುಂಬಾನೇ ಈಗ ನೋಡಬಹುದು ಲಾಕ್ಡೌನ್, ಮತ್ತೆ ಲಾಕ್ಡೌನ್ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಲಾಕ್ಡೌನ್ ಇರೋದ್ರಿಂದ ನಾವು ಮುಂದಕ್ಕೆ ಬಿಸ್ನೆಸ್ ಏನ್ ಮಾಡ್ಬೇಕು, ಯಾಕಂದ್ರೆ ಲಾಕ್ಡೌನ್ ಆಯ್ತು ಅಂದ್ರೆ ನಿಮ್ಗೆ ಎಲ್ಲರಿಗೆ ಗೊತ್ತು ತುಂಬಾನೇ ಟ್ರಬಲ್ ಆಗುತ್ತೆ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಬಿಸ್ನೆಸ್ ಏನ್ ಮಾಡೋದು ಈ ತರ ಎಲ್ಲ. ಸೊ ಈ ತರ ಫಾಸ್ಟ್ ಫುಡ್ ವೆಹಿಕಲ್ ಅಂದ್ರೆ ಹೇಳ್ಬೋದು, ಸಪೋಸ್ ಲೈಕ್ ನಿಮ್ಮ ಮನೆ ಹತ್ರ ಒಂದೇನೋ ಒಂದು ಹೋಟೆಲ್ ಮಾಡ್ಬೇಕು ಅಂತ ಇದ್ರು ನೀವು ಈ ಗಾಡಿ ಪರ್ಚೇಸ್ ಮಾಡಿದ್ರೆ ಈ ಗಾಡಿ ಎಲ್ಲಿ ಬೇಕಂದ್ರೂ ಕೂಡ ಗಾಡಿ ತಗೊಂಡು ಹೋಗ್ಬೋದು. ಮತ್ತೆ ಈ ಗಾಡಿಲಿ ನೀವು ಹೊಸ ಹೋಟೆಲ್ ಓಪನ್ ಮಾಡ್ಬೋದು. ಹೋಟೆಲ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತು ಒಳ್ಳೆ ಬಿಸ್ನೆಸ್ ಇರುತ್ತೆ. ಸೊ ಗಾಡಿ ಒಳಗಡೆ ಎಲ್ಲ ನೋಡಿ ತೋರಿಸ್ತೀನಿ, ಬನ್ನಿ ನೋಡ್ಬೋದು. ತುಂಬಾನೇ ಎಲ್ಲ ಸ್ವಿಚಸ್ ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ ಮಾಡಿದ್ದಾರೆ, ತುಂಬಾನೇ ನೀಟ್ ಆಗಿದೆ, ಕಂಪ್ಲೀಟ್ಲಿ ಸೂಟೇಬಲ್ ಫಾರ್ ಫಾಸ್ಟ್ ಫುಡ್ ಅಂತ ಹೇಳ್ಬೋದು. ಸರ್ ಇದು ನೋಡಿ, ಇದು ಹೈಗೇಜ್ ಎಲ್ಲ ಇದು, ಇದೆಲ್ಲ ಫಿಟ್ ಮಾಡೋಕೆ ನಿಮ್ಗೆ 60-65,000 ಆಗುತ್ತೆ. ನಿಮ್ಗೆ ಎಲ್ಲ ಗಾಡಿ ನೀವು ಕಟ್ಟಿ ಎಲ್ಲ ನಿಮ್ಗೆ 80,000 ಕೊಡ್ತಾ ಇದೀವಿ ಬೇರೆ ನಿಮ್ ಯೂಟ್ಯೂಬ್ ಚಾನೆಲ್ ಇಂದ. ಇದೆಲ್ಲ ಹೈಗೇಜ್ ಇದು, ಇದು ಮೆಟ್ಲ್ ಮಾಡಿಸೇನೆ 60-65,000 ಆಗಿತ್ತು ಸರ್, ಹೈಗೇಜ್ ಇದೆಲ್ಲ. ಈ ಗಾಡಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಂದು ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಶುರು ಮಾಡ್ಕೋಬೇಕು ಆರಾಮಾಗಿ. ಒಳ್ಳೆ ಮೆಟೀರಿಯಲ್ ಅಲ್ಲಿ ಈ ರೆಡಿ ಮಾಡಿದ್ದಾರೆ ಈ ಬಾಕ್ಸ್. ಮತ್ತೆ ಈ ಬಾಕ್ಸ್ ನೀವು ಹೊರಗಡೆ ಇದೇ ತರ ಬಾಕ್ಸ್ ರೆಡಿ ಮಾಡಿಸ್ತೀನಿ ಅಂದ್ರೆ 50,000 ರೂಪಾಯಿ ಅಪ್ರಾಕ್ಸಿಮೇಟ್ ನಿಮ್ಗೆ ಖರ್ಚೆ ಬರುತ್ತೆ. ಸೊ ಸರ್ ಏನ್ ರೇಟ್ ಹೇಳ್ತಾ ಇದೀರಾ ಈ ಗಾಡಿ ಸರ್? ಇದು 90,000 ಹೇಳ್ತಾ ಇದೀವಿ. 90,000 ಎಲ್ಲ ಫುಲ್ ರೆಡಿ ಗಾಡಿ, ರೆಡಿ ಬಾಕ್ಸ್ ಗೀಕ್ಸ್ ಎಲ್ಲ ಫಿಟ್ ಮಾಡಿ ಸರ್. 90,000 ಹೇಳ್ತಾ ಇದೀವಿ. ನಿಮ್ ಯೂಟ್ಯೂಬ್ ಚಾನೆಲ್ ಇಂದ ಬಂದ್ರೆ ಇನ್ನೂ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಒಳಗಡೆ ಮಾಡಿಸ್ತೀನಿ ಅಂದ್ರೆ ಪೈಂಟ್ ಗಿಂಟ್ ಎಲ್ಲ 50-55,000 ಬೀಳುತ್ತೆ ಸರ್. ನಾವು ಎಲ್ಲ ಮಾಡಿಸಿದೀವಿ, ಎಲ್ಲ ಕಂಡೀಷನ್ ಐತೆ ಗಾಡಿ. ಫಾಸ್ಟ್ ಫುಡ್ ಏನ್ ಮಾಡಿದ್ರು ಮಾಡಬಹುದು. 90,000 ಹೇಳ್ತಾ ಇದ್ವಿ, ನಿಮ್ಗೆ ಇನ್ನೂ 10,000 ಡಿಸ್ಕೌಂಟ್ ಸರ್. ಸೊ ಫ್ರೆಂಡ್ಸ್ ನೋಡ್ಬೋದು 90,000 ಹೇಳ್ತಾ ಇದಾರೆ. ಈ ಬಾಕ್ಸ್ ಮಾಡಿಸ್ತೀನಿ ಅಂದ್ರೆ ನೀವು ಹೆಚ್ಚು ಕಡಿಮೆ 50,000 ರೂಪಾಯಿ ಬರೀ ಬಾಕ್ಸ್ಗೆನೆ ನೀವು ಖರ್ಚು ಮಾಡ್ಬೇಕಾಯ್ತದೆ. 50,000 ರೂಪಾಯಿ ಬಾಕ್ಸ್ಗೆ ಅಂದ್ರೆ ಇವ್ರು ಹೇಳ್ತಾ ಇರೋದು ಗಾಡಿ ಪ್ರೈಸ್ ಬಂದು 90,000, 80,000ಕ್ಕೆ ಫೈನಲ್ ಕೊಡ್ತಾರೆ. ಹಾಗಾಗಿ ನೀವು ಯೋಚನೆ ಮಾಡಕ್ ಹೋಗಿದ್ರೆ 50,000 ರೂಪಾಯಿ ಬಾಕ್ಸ್ 30,000ಗೆ ನಿಮ್ಗೆ ಆಟೋ ಸಿಕ್ತು ಅಂತ ಲೆಕ್ಕ. ಸೊ ನೋಡ್ಬೋದು ತುಂಬಾ ಈ ಆಫರ್ ನಿಮ್ಗೆ ತುಂಬಾನೇ ಚೆನ್ನಾಗಿದೆ, ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಕ್ಕೆ ಅಂತ ತುಂಬಾನೇ ಚೆನ್ನಾಗಿದೆ. ನೀವು ಏನಾರ ಈ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ದಯವಿಟ್ಟು ಮೈಸೂರಲ್ಲಿ ಸೀಮಾ ಆಟೋ ಕನ್ಸಲ್ಟೆಂಟ್ ಅಂತ ಒಂದು ಅಂಗಡಿ ಇದೆ, ಶೋರೂಮ್ ಹೇಳ್ಬೋದು. ನೀವು ಇವ್ರ ಹತ್ರ ವಿಸಿಟ್ ಮಾಡಿ ಈ ಗಾಡಿ ತುಂಬಾನೇ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ನಂಬರು ಮತ್ತೆ ಇವ್ರ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ದಯವಿಟ್ಟು ಈ ಶೋರೂಮ್ ಅಲ್ಲಿ ವಿಸಿಟ್ ಮಾಡಿ. ಇದು 2020 ಮಾಡಲ್ ಗಾಡಿ, 7,000 ಓಡಿದೆ ಇದು ಗಾಡಿ. ಇದು ಸರ್ ಯಾವ್ದು ಗಾಡಿ ಯಾವ್ದಿದು? ಇದು 5-speed. ಇಲ್ಲ ಗಾಡಿ ಬ್ರ್ಯಾಂಡ್ ಬಜಾಜ್ ಮ್ಯಾಕ್ಸಿಮಾನಾ? ಓಕೆ, 7,000 ಮಾತ್ರ ಓಡಿದೆ. 7,000 ಮಾತ್ರ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಇದು 3 ಕಾಲು ಶೋರೂಮ್ ರೈಟು. ಓಕೆ, ಇದು 7 ಕಾಲಿಗೆ ಕೊಡ್ಬಿಡ್ತೀನಿ. 7 ಕಾಲಿಗೆ ಓಡಿರೋದು ಬರೀ 7,000. 7,000 ಸರ್. ಟೈರ್ ಕಂಡೀಷನ್ ಎಷ್ಟಿದೆ? ಟೈರ್ ಕಾರ್ಡ್ 70% ಟೈರ್ ಇದೆ. ಒಳಗಡೆ ನೋಡ್ಬೋದಲ್ಲ? ನೋಡಿ ಸರ್.
ಸೊ ಫ್ರೆಂಡ್ಸ್ ನೋಡ್ಬೋದು ಗಾಡಿ ತುಂಬಾನೇ ನೀಟ್ ಆಗಿದೆ, ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಈ ಆಟೋದಲ್ಲಿ ನಿಮ್ಗೆ ಜಸ್ಟ್ ಒಂದು ಸಿಂಗಲ್ ಸ್ಕ್ರಾಚು ಕೂಡ ಇಲ್ಲ, ಅಷ್ಟು ನೀಟ್ ಆಗೇ ಇದೆ. ಆಕ್ಚುಲಿ ಇವರು ಹೊಸ ಗಾಡಿ ತಗೊಂಡು ಬರೀ 7,000 ಮಾತ್ರ ಯೂಸ್ ಮಾಡಿ ಗಾಡಿ ಸೇಲ್ ಮಾಡಿದ್ದಾರೆ. ಈ ಗಾಡಿ ನಿಮ್ಗೆ ಮೈಸೂರಲ್ಲಿ ಸೀಮಾ ಆಟೋ ಕನ್ಸಲ್ಟೆಂಟ್ ಅಲ್ಲಿ ನಿಂತಿದೆ. ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ದಯವಿಟ್ಟು ಸೀಮಾ ಆಟೋ ಕನ್ಸಲ್ಟೆಂಟ್ ಅಲ್ಲಿ ವಿಸಿಟ್ ಮಾಡಿ. ಈ ಗಾಡಿ ಬಂದು K45 ಹುಣಸೂರು ರಿಜಿಸ್ಟ್ರೇಷನ್ ಆಗಿರುತ್ತೆ, ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿದೆ, ಜಸ್ಟ್ ಬ್ರ್ಯಾಂಡ್ ನ್ಯೂ. 3,5 ಲಕ್ಷ ಗಾಡಿ ನಿಮ್ಗೆ ಬರೀ 2,5 ಲಕ್ಷ, ಇನ್ಸ್ಟೆಂಟ್ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಬ್ರ್ಯಾಂಡ್ ನ್ಯೂ ಗಾಡಿ ತಗೊಳಕ್ ಬದಲು ನೀವು ಇವ್ರ ಹತ್ರ ಬಂದು ಬರೀ 7,000 ಓಡಿರೋದು ಗಾಡಿ ಮಾತ್ರ ತಗೋಬಹುದು ಆರಾಮಾಗಿ. ಗಾಡಿ ತುಂಬಾನೇ ನೀಟ್ ಆಗಿದೆ ನೋಡ್ಬೋದು. ಹಾ, ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಇದು 2019 ಮಾಡಲು, ಇದು ಬಜಾಜ್ ಕಂಪ್ನಿನೇ. ಯಾವುದು, ಬಜಾಜ್ ಮ್ಯಾಕ್ಸಿಮಾನಾ? ಮ್ಯಾಕ್ಸಿಮಾ, ಹಾ ಬಜಾಜ್. ಇದನ್ನೂ ಓಕೆ, ಇದನ್ನು ಗುಡ್ ಕಂಡೀಷನ್ ಐತೆ, ಟೈರ್ ಗೀರ್ ಎಲ್ಲಾ ಕಂಡೀಷನ್ ಐತೆ. ಮತ್ತೆ ನಿಮ್ಮ ಹತ್ರ ಇರೋ ಗಾಡಿ ಎಲ್ಲ ಆಕ್ಸಿಡೆಂಟ್ ಫ್ರೀನಾ? ಹ್ಞೂ ಸರ್, ಆಕ್ಸಿಡೆಂಟ್ ಫ್ರೀ, ಆಕ್ಸಿಡೆಂಟ್ ಗಿಸೆಂಟ್ ಏನು ಇಲ್ಲ, ಗುಡ್ ಕಂಡೀಷನ್ ಗಾಡಿ. ಎಷ್ಟು ಓಡಿದೆ ಅಂತ ಹೇಳಿದ್ರು ಸರ್? 32,000 ಓಡಿದೆ. 32,000 ಮಾತ್ರ ಓಡಿದೆ, 32,000 ಮಾತ್ರ ಓಡಿದೆ. ಎಲ್ಲ ಶೋರೂಮ್ ಪೈಂಟ್ ಗಾಡಿ ಇದು, ಎಲ್ಲ ಒರಿಜಿನಲ್ ಶೋರೂಮ್ ಅನ್ ಟಚ್ ಗಾಡಿ. ಟೈರ್ ಗೀರ್ ಎಲ್ಲ ಕಂಡೀಷನ್ ಇದೆ. ಓಕೆ, ರಿಜಿಸ್ಟ್ರೇಷನ್ ಎಲ್ಲಿದ್ದು ಸರ್? 45 ಹುಣಸೂರು. 45 ಅಂದ್ರೆ ಹುಣಸೂರು. ಎಷ್ಟು ಓನರ್ ಆಗಿದೆ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಸಿಂಗಲ್, ಈಗ ತಗೊಂಡವರು ತಗೊಂಡವರು ಸೆಕೆಂಡ್ ಓನರ್, ಆಲ್ರೆಡಿ ಸಿಂಗಲ್ ಓನರ್ ಅಲ್ಲೇ ಇದೆ. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 190 ಹೇಳ್ತಾರದು, 190 ಹೇಳ್ತಾರದು. ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನು 10,000 ಕಡಿಮೆ ಸರ್. 190 ಹೇಳ್ತಾ ಇದೀರಾ, ನಮ್ ಚಾನೆಲ್ ಗಳಿಂದ ಬಂದ್ರೆ ಇನ್ನ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ, ಇನ್ನೊಂದು 10,000 ಇಳಿಸ್ಕೊಡ್ತೀರಾ? 10,000 ಓಕೆ ಸರ್. ಇದು 2014 ಮಾಡ್ಲು ಆಪೆ ಎಲ್ಡಿ. ಇದು ಟೈರ್ ಎಲ್ಲ ಫ್ರೆಶ್, MRF ಹೊಸ ಟೈರ್ ಐತೆ. ಆಪೆ ಬೆಂಗಳೂರು ಪಾಸಿಂಗ್, K202 ಬೆಂಗಳೂರು ಪಾಸಿಂಗ್. ಟೈರ್ ಗೀರ್ ಎಲ್ಲ ಕಂಡೀಷನ್ ಐತೆ, ಫ್ರೆಶ್. ಬಾಡಿ ಗಿಡಿ ಎಲ್ಲ ಕಂಡೀಷನ್ ಐತೆ ಸರ್. ಬಾಡಿ ನೋಡಿದೆ ಗಾಡಿ ಇದು ಸರ್? 56 ಓಡಿದೆ. ಎಷ್ಟು? 56,000 ಓಡಿದೆ ಸರ್. ಸರ್ ಎಲ್ಲ ಗುಡ್ ಕಂಡೀಷನ್ ಐತೆ, ಆಕ್ಸಿಡೆಂಟ್ ಫ್ರೀ ಗಾಡಿ. ಓಕೆ, ಎಲ್ಲ ಕಂಡೀಷನ್ ಐತೆ ಗಾಡಿ. ಆಪೆ ಎಲ್ಡಿ. ರೇಟ್ ಏನಂತ ಹೇಳಿದ್ರೆ ಸರ್? ಇದು 140 ಹೇಳ್ತಾರೆ ಇದು ಪಾರ್ಟಿಗೆ. ನಿಮ್ ಯೂಟ್ಯೂಬ್ ಚಾನೆಲ್ ಇಂದ ಬಂದ್ರೆ 130 ಸರ್. ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ರೆ 130 ಡಿಸ್ಕೌಂಟ್ ಸರ್, ನಿಮ್ ಯೂಟ್ಯೂಬ್ ಚಾನೆಲ್ ಇಂದ ಬಂದಿದ್ದಾರೆ. ಸರ್ ಈ ಗಾಡಿ ಹೇಳಿ ಸರ್? ಇದು 2013 ರಿಜಿಸ್ಟ್ರೇಷನ್ ಸರ್. ಇದು 2013 ರಿಜಿಸ್ಟ್ರೇಷನ್. ಇದು ಆಲ್ಫಾ ಪ್ಲಸ್, ಮಹೀಂದ್ರಾ ಕಂಪ್ನಿ ಸರ್. ಆಲ್ಫಾ ಪ್ಲಸ್ ಅಂತ K11 ಮಂಡ್ಯ ಗಾಡಿ. ಎಷ್ಟು ಓನರ್ ಆಗಿದೆ ಸರ್? ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಓಡಿರೋದು ಸರ್ ನಿಮ್ಗೆ ಸರ್? 140 ನಿಮ್ ಯೂಟ್ಯೂಬ್ ಚಾನೆಲ್ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. 110 ಹೇಳ್ತಾ ಇದೀರಾ, ನಮ್ ಚಾನೆಲ್ ಗಳಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಿಮ್ ಯೂಟ್ಯೂಬ್ ಚಾನೆಲ್ ಇಂದ. ಸರ್ ಇದು ಗಾಡಿ ನಾವು ಸದ್ಯಕ್ಕೆ ಒಂದು 5-6 ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿರೋ ತೋರಿಸಿದ್ದೀವಿ. ಇನ್ನು ಬಾಕಿ ಗಾಡಿ ನಮ್ದು ಶೆಡ್ಡಲ್ಲಿ ಇದೆ, ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ನಿಲ್ಸೋಕ್ಕೆ. ನಿಮ್ಗೆ ಯಾವ ಗಾಡಿ ಬೇಕು ನಮಗೆ ಕಾಲ್ ಮಾಡಿ. ಇನ್ನು ನಮ್ಮ ಹತ್ರ ಒಂದು 20-25 ಗಾಡಿ ಸ್ಟಾಕ್ ಇರ್ತದೆ. ನಿಮ್ಗೆ ಯಾವ ಗಾಡಿ ಬೇಕು, ಆಕ್ಸಿಡೆಂಟ್ ಫ್ರೀ ಗಾಡಿ, ಒರಿಜಿನಲ್ ಗಾಡಿ, ಏನು ಡಾಕ್ಯುಮೆಂಟ್ಸ್ ಪರ್ಫೆಕ್ಟು, ನಿಮ್ಗೆ FC ಇನ್ಶೂರೆನ್ಸ್ ರನ್ನಿಂಗು, ವಿತ್ ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದ ಗಾಡಿ ಕೊಡೋದು ನಾವು. ಡಾಕ್ಯುಮೆಂಟ್ಸ್ ಪಕ್ಕಾ ಮಾಡಿಬಿಟ್ಟು ನಿಮಗೆ ಏನು ಇನ್ನೊಂದು ಏನೋ ಕೇಸು ಗೀಸು ಏನಿದ್ರು ಎಲ್ಲ ಕ್ಲಿಯರ್ ಮಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಮ್ಮ ಹತ್ರ ಬಂದು ವಿಸಿಟ್ ಮಾಡಿ, ಯಾವ ಗಾಡಿ ಬೇಕು ನಿಮಗೆ ಕೊಡ್ತೀವಿ. ಒಳ್ಳೆ ಬೆಸ್ಟ್ ಪ್ರೈಸು, ನೀವು ಎಲ್ಲಿ ತಗೋ ಎಲ್ಲಿ ಬೇಕಂದ್ರೆ ವಿಚಾರಿಸ್ಕೊಂಡು ಇಲ್ಲಿ ನೋಡಿ, ನಮ್ಗೆ ಅಲ್ಲಿಂದ ಇಲ್ಲಿಗೆ ಒಂದು ನಿಮಗೆ 10-20,000 ರೂಪಾಯಿ ಕಡಿಮೆ ಇರ್ತದೆ ಇಲ್ಲಿ ರೈಟು. ಪದಾರ್ಥನೂ ಚೆನ್ನಾಗಿರ್ತದೆ. ಆಮೇಲೆ ನಮ್ಮದು ಸೀಮಾ ಆಟೋ ಕನ್ಸಲ್ಟೆಂಟ್ ಇದೆಲ್ಲ, ನಮ್ಮದು ಸುಮಾರು ಗಾಡಿಗಳು ಓಡ್ತಾ ಇದೆ. ನೀವು ಯಾರಿಗೆ ಬೇಕಂದ್ರೂ ಕೇಳ್ಬೋದು ನಮ್ಮ ಹತ್ರ ಗಾಡಿ ಹೆಂಗಿದೆ ಅಂತ.